ಶ್ರೀ ರಾಘವೇಂದ್ರ ಸಾನ್ನಿಧ್ಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸುಸ್ವಾಗತ ಹೇಳುತ್ತಾ ಸ್ನೇಹಿತರೆ ಒಂದು ಮಾಹಿತಿನ ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ ನಿಮ್ಮ ಮುಂದೆ ಬಂದಿರುವಂಥದ್ದು ನನ್ನ ಚಾನಲ್ ಮೂಲಕ ಮೃತ್ತಿಕ ಪ್ರಸಾದದ ವಿತರಣೆ ನಡೀತಾ ಇದೆ ಮೃತ್ತಿಕ ಪ್ರಸಾದದ ಮಹತ್ವ ಮಹಿಮೆ ಎಲ್ಲನೂ ಕೂಡ ನಿಮ್ಮ ಮುಂದೆ ಶೇರ್ ಮಾಡಿದ್ದೇನೆ ಹೌದಲ್ವ ಪ್ರಸಾದಕ್ಕೆ ಅದ್ಭುತ ಶಕ್ತಿ ಇದೆ ನಮ್ಮ ಭಾಷೆಯಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿದ್ರೆ ಮೃತಿಕಾ ಪ್ರಸಾದವನ್ನು ಸಾಕ್ಷಾತ್ ರಾಯರ ಪ್ರತಿರೂಪ ಅಂತ ನಾನು ಹೇಳ್ತೀನಿ ಏಕೆಂದರೆ ನಮ್ಮಲ್ಲಿರುವಂಥ ಅಚಲವಾದ ನಂಬಿಕೆ ಶ್ರದ್ಧಾ ಭಕ್ತಿ ಇವೆಲ್ಲ ಇದ್ದಾಗ ನಮಗೆ ಬರುವಂಥದ್ದು ಸಾಕ್ಷಾತ್ ರಾಯರ ಪ್ರತಿರೂಪವಾಗಿ ನಾವು ನೋಡುವಂಥದ್ದು ಅದನ್ನು ನಾವು ಎಂದು ಕೂಡ ಮಣ್ಣು ಅಂತ ಹೇಳಿಲ್ಲ ಇದು ಒಂದು ದೊಡ್ಡ ತಪ್ಪು ಅಂತ ಅನಿಸುತ್ತೆ ಪ್ರಸಾದನ ನನ್ನ ಚಾನಲ್ ಮೂಲಕ ನಾನು ತುಂಬ ಜನಕ್ಕೆ ತಲುಪಿಸಿರೋದಂತೂ ಸತ್ಯ ಮಂತ್ರಾಲಯದಲ್ಲೇ ದೊರಕಿರುವಂಥದ್ದು ಸತ್ಯ ಹಾಗೆ ನೆನ್ನೆನೂ ಕೂಡ ಒಂದಿಬ್ಬರು ಹೋಗಿ ಪ್ರಸಾದನ ಸಂಗ್ರಹ ಮಾಡಿದ್ದಾರೆ ಇದು ಕೂಡ ಸತ್ಯ ಸ್ನೇಹಿತರೆ ಎಂದೂ ಕೂಡ ನಾವು ಹೇಗೆ ಅದನ್ನು ನಂಬ್ತೀವಿ ಅನ್ನೋದೇ ಮುಖ್ಯ ಆಗುತ್ತೆ ಯಾವುದೇ ಮಂತ್ರ ಹೇಳೋದು ಬೇಡ ಯಾವುದೇ ವ್ರತ ಮಾಡೋದು ಬೇಡ ರಾಯರನ್ನು ಬರೀ ಶ್ರೀ ನಮಃ ಅಂದರೆ ಸಾಕು ಅವ್ರಿಗೆ ಪ್ರಿಯ ಆಗುತ್ತೆ ಇಲ್ಲಿ ನಂಬಿಕೆ ಮುಖ್ಯ ಆಗುತ್ತೆ ಶ್ರದ್ಧೆ ಮುಖ್ಯ ಆಗುತ್ತೆ ನಿನ್ನಲ್ಲಿರುವ ಪರಿಶುದ್ಧವಾದ ಮನಸ್ಸು ಮುಖ್ಯ ಆಗುತ್ತೆ ಆದ್ದರಿಂದ ಮೃತಿಕ ಪ್ರಸಾದದಿಂದ ಅದ್ಭುತ ಮಹಿಮೆಗಳು ನಡೆದಿರೋದಂತೂ ಸತ್ಯ ರಾಯರ ಒಂದು ಇಚ್ಛೆಯಂತೆ ರಾಯರ ಸಾಕ್ಷಿಯಾಗಿ ನಮ್ಮ ಚಾನಲ್ ಮೂಲಕ ಪ್ರಸಾದ ಹೋಗಿ ಎಷ್ಟೋ ಜನ ನಿಮ್ಮ ಒಂದು ಅನುಭವ ನಿಮ್ಮಲ್ಲಿರುವಂಥ ರಾಯರಲ್ಲಿ ರಾಯರು ಮಾಡಿದಂಥ ಅನುಗ್ರಹಗಳನ್ನ ನೀವೆಲ್ಲರೂ ಕೂಡ ಶೇರ್ ಮಾಡಿದ್ದೀರಾ ಅದೆಲ್ಲ ಸುಳ್ಳಕ್ಕಾಗುತ್ತಾ ನೀವೇ ಹೇಳಿ ಹಾಗೆ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದಿರಿ ನಮಗೆ ಕಾಲು ತುಂಬ ನೋವಿದೆ ಮೃತಿಕ ಪ್ರಸಾದನ ನಾನು ಅಲ್ಲಿಗೆ ಹಚ್ಚಬಹುದಾ ಅಂತ ಕೇಳಿದ್ರಿ ಅವ್ರಿಗೆ ಹೇಳಿದೆ ನಾನು ಆ ಕಮೆಂಟ್ಗೆ ಹೇಳಿದೆ ಕಾಲ್ಗಾಗ್ಲಿ ರಾಯರ ನಾವು ಪ್ರತಿರೂಪ ಅಂದಾಗ ನಾವು ಎಷ್ಟು ಗೌರವ ಕೊಡಬೇಕು ಎಷ್ಟು ಮಡಿ ಶುದ್ಧತೆಯಿಂದ ನಾವು ಆಚರಣೆ ಮಾಡಬೇಕು ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತಿದೆ ಯಾವುದೇ ಪುರಾಣ ಓದಿಲ್ಲ ಗ್ರಂಥ ಓದಿಲ್ಲ ಅಂದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದು ಗೌರವಪೂರ್ವಕವಾಗಿ ನಡ್ಕೊಳ್ಳುವಂಥದ್ದು ಎಲ್ರಿಗೂ ಕೂಡ ಇರುತ್ತೆ ಅದರಲ್ಲೂ ಆಧ್ಯಾತ್ಮಿಕವಾಗಿ ಚಿಂತನೆ ಮಾಡುವವರಿಗೆ ದೇವರಲ್ಲಿ ಭಕ್ತಿಯ ಜೊತೆಗೆ ಭಯನೂ ಕೂಡ ಇರುತ್ತೆ ಇದು ಸತ್ಯ ನಾನು ಹೇಳಿದೆ ಅವ್ರಿಗೆ ಕಾಲ್ಗೆಲ್ಲಾಗಲಿ ಸ್ನಾನಕ್ಕಾಗಲಿ ಅದನ್ನ ಉಪಯೋಗಿಸೋದಿಲ್ಲ ನೀವು ತೀರ್ಥ ಪ್ರಸಾದದ ಮೂಲಕ ತಗೊಳ್ಳುವಂಥದ್ದನ್ನು ಮಾಡಬೇಕು ಸಂಕಲ್ಪ ಮಾಡಿಕೊಂಡು ರಾಯರಲ್ಲಿ ನೀವು ಬೇಡಿಕೊಂಡು ಅದನ್ನು ಮಾಡಿ ಅಂತ ಹೇಳಿದೆ ಹೌದು ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳಿರೋದು ತೀರ್ಥ ಪ್ರಸಾದದ ಮೂಲಕ ನೀವು ತಗೋಬಹುದು ಅಂತ ಹೇಳಿದ್ದೀನಿ ನಮ್ಮ ಪುಣ್ಯ ಒಬ್ಬ ಪುಣ್ಯಾತ್ಮರು ಹೇಳ್ತಾರೆ ಹೀಗೆ ವಿಡಿಯೋ ನೋಡಿದ್ದೀರಾ ಮೃತಿಕಾ ಪ್ರಸಾದನ ತಂದು ಪೂಜೆ ಮಾಡೋದರಿಂದ ರಾಯರು ಮಾತಾಡ್ತಾರೆ ಅಂತ ಹೇಳಿದ್ದಾರೆ ಹೌದಲ್ವಾ ಮೃತಿಕಾ ಪ್ರಸಾದ ಪೂಜೆಯ ವಸ್ತು ಅಲ್ಲ ಅಂತ ಹೇಳ್ತಾರೆ ಇದು ಇದು ಹೇಗೆ ಅಂತ ನನಗೂ ಕೂಡ ಅರ್ಥ ಆಗೋಲ್ಲ ಪ್ರಸಾದನ ಪ್ಲಾಸ್ಟಿಕ್ ಡಬ್ಬ್ದಲ್ಲಿ ಇಡೋದು ಬೇಡ ಸ್ಟೀಲ್ ಬಾಕ್ಸಲ್ಲಿ ಇಡೋದು ಬೇಡ ಬಹಳ ಗೌರವಿಕವಾಗಿ ನಾವು ಒಂದು ತಾಮ್ರ ಇತ್ತಾಳೆ ಬಾಕ್ಸ್ಗಳು ಇವೆಲ್ಲ ಇತ್ತಾಳೆ ತಾಮ್ರ ಅನಾದಿ ಕಾಲದಿಂದಲೂ ನಮ್ಮ ಹಿರಿಕರು ಉಪಯೋಗಿಸ್ತಿರುವಂಥ ಒಂದು ಲೋಹ ಇದಕ್ಕೆ ಅದರಾದ ಗೌರವ ಇರೋದರಿಂದ ದೇವ್ರ ಮನೆಯಲ್ಲಿ ನಾವು ಪ್ರಸಾದ ತಂದು ಪೀಠದ ಮೇಲೆ ಇಟ್ಟು ಸಾಕ್ಷಾತ್ ರಾಯರ ಪ್ರತಿರೂಪ ಅಂತ ಹೇಳಿದಾಗ ಹೇಗೆ ಪೂಜೆ ಮಾಡೋದು ಬೇಡ ಹೇಗೆ ಪೂಜೆ ಮಾಡೋದು ಬೇಡ ಅಂತಲೂ ನಾನು ಕೇಳಬಹುದು ಇಲ್ಲಿ ಅವರವರ ನಂಬಿಕೆ ಅಷ್ಟೇ ಶ್ರದ್ಧಾ ಭಕ್ತಿ ಅಷ್ಟೇ ಬರೋದು ಮುಖ್ಯವಾಗಿ ಶಿವ ಶಿವ ಮೆಚ್ಚಿದ ಕಣ್ಣಪ್ಪ ಯಾವುದೇ ಮಂತ್ರ ಹೇಳಲಿಲ್ಲ ಬರೀ ಒಂದು ಬಿಲ್ವ ಪತ್ರ ಎಲೆ ಹಾಕಿದ್ದಕ್ಕೇ ಶಿವ ಪ್ರತ್ಯಕ್ಷ ಆಗ್ತಾನೆ ಅಂದಾಗ ಸಾಕ್ಷಾತ್ ರಾಯರ ಪ್ರತಿರೂಪ ಮೃತ್ತಿಕಾ ಪ್ರಸಾದ ಮಂತ್ರಾಲಯ ಕ್ಷೇತ್ರದಿಂದ ಬಂದಾಗ ದೇವ್ರ ಮನೆಯಲ್ಲಿ ನಮ್ಮ ನಮ್ಮ ದೇವರ ಮನೆಗಳಲ್ಲಿ ಅದರದೇ ಆದ ಶಕ್ತಿ ಇರುವಂತಹ ಪ್ರಸಾದವನ್ನು ಪೂಜೆ ಮಾಡೋದರಲ್ಲಿ ಯಾವುದೇ ತಪ್ಪಿಲ್ಲ ನಮಗೂ ಕೂಡ ಮಂತ್ರಾಲಯದ ಆಚಾರ್ಯರು ಅದರ ಅನುಷ್ಠಾನದ ಬಗ್ಗೆ ಕೇಳಿದ್ವಿ ಯಾವ ರೀತಿ ನಾವು ಮೃತಿಕಾ ಪ್ರಸಾದನ ಮನೆಯಲ್ಲಿ ಉಪಯೋಗಿಸ್ಬಹುದು ಅಂತ ಕೇಳಿದಾಗ ಅವರ ಬಾಯಿಂದಲೇ ಬಂದಂಥ ವಿಷಯಗಳು ಒಂದು ಬಾಕ್ಸ್ನಲ್ಲಿಟ್ಟು ನಮ್ಮ ದೇವರ ಮನೆಯಲ್ಲಿ ಒಂದು ಪೀಠದ ಮೇಲೆ ಇಟ್ಟು ಪ್ರತಿನಿತ್ಯ ನಾವು ಹೇಗೆ ನಮ್ಮ ಮನೆಯಲ್ಲಿ ಪೂಜೆಗಳನ್ನ ಮಾಡ್ತೀವೋ ಅದೇ ರೀತಿ ಪೂಜೆ ಮಾಡುವಂಥದ್ದು ಹಾಗೆ ನಿಯಮನ ಪಾಲನೆ ಮಾಡೋದು ನಮಗೆ ರಾಯರು ಎತ್ತಿಗಳಲ್ವ ಆದಷ್ಟು ಮಡಿ ಹಾಗೂ ಶುದ್ಧತೆಯಿಂದ ಪೂಜೆ ಮಾಡೋದು ಮುಖ್ಯ ಆಗುತ್ತೆ ಅಂತ ಹೇಳ್ತಾರೆ ಇದು ಎಲ್ಲರ ಗಮನಕ್ಕೂ ಕೂಡ ಗೊತ್ತಿದೆ ಅಲ್ವಾ ಏನಕ್ಕೆ ಈ ಮಾತುಗಳನ್ನ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಚಾನಲ್ ನೋಡುವಂಥ ಒಬ್ಬರು ನನಗೆ ಕರೆ ಮಾಡಿ ಕೇಳ್ತಾರೆ ಮೃತಿಕಾ ಪ್ರಸಾದ ಪೂಜೆ ಮಾಡುವ ವಸ್ತು ಅಲ್ವಾ ಅಕ್ಕ ಅಂತ ಕೇಳ್ತಾರೆ ನನಗೆ ಆಗ ನನಗೆ ತುಂಬ ಒಂಥರ ಬೇಜಾರು ಅನ್ನಿಸ್ತು ಸ್ನೇಹಿತರೆ ಅದಕ್ಕೋಸ್ಕರ ವಿಡಿಯೋ ಮೂಲಕ ತಿಳಿಸ್ತಾ ಇರುವಂಥದ್ದು ಸ್ನೇಹಿತರೆ ಅದು ಪೂಜೆ ಮಾಡುವ ವಸ್ತು ಅಲ್ಲ ಅಂತ ಹೇಳುವಷ್ಟು ಪಾಂಡಿತ್ಯ ನನ್ನಲ್ಲಿಲ್ಲ ಖಂಡಿತ ನಾವು ಭಗವಂತ ಹೇಗೆ ನಮ್ಮನ್ನು ಒಂದು ಭಯ ಭಕ್ತಿ ಶ್ರದ್ಧೆ ಕೊಟ್ಟಿದ್ದಾನೋ ಅದ್ರ ಮೂಲಕ ಮಾತ್ರ ನಾವು ರಾಯರನ್ನು ಆರಾಧಿಸುವಂಥದ್ದು ಆದ್ದರಿಂದ ನಮ್ಗೇನು ಶಕ್ತಿ ಇಲ್ಲಪ್ಪ ನಮಗೆ ಭಗವಂತ ಒಂದು ಗ್ಲಾಸ್ ಹಾಲು ಸಕ್ಕರೆ ಇಟ್ಟು ನಾವು ಶ್ರೀ ರಾಘವೇಂದ್ರಾಯನ ನಮಃ ಅಂತ ಹೇಳಿದ್ರು ಕೂಡ ಅದು ಒಂದು ಅನುಷ್ಠಾನ ಅಂತಲೇ ಹೇಳ್ತೀವಿ ಆದ್ದರಿಂದ ಮೃತಿಕಾ ಪ್ರಸಾದನ ನಮ್ಮ ಮನೆಗಳಲ್ಲಿಟ್ಟು ಭಕ್ತಿಯಿಂದ ಒಂದು ಚಿಟಿಕೆ ಗಂಧ ಒಂದು ದಳ ತುಳಸಿನ ಹಾಕಿ ಸಂಕಲ್ಪ ಮಾಡಿ ತುಂಬ ಒಳ್ಳೆಯದನ್ನು ಆಗಿದೋ ಆಗಿರೋದ್ರಲ್ಲಿ ನಾನು ಕೂಡ ಒಬ್ಳಿದ್ದೀನಿ ಆದ್ದರಿಂದ ಪ್ರಸಾದನ ಮೃತ್ತಿಕಾ ಪ್ರಸಾದವನ್ನು ಯಾರು ಕೂಡ ಆ ಥರ ಮಣ್ಣು ಅನ್ನುವ ರೀತಿಯಲ್ಲಿ ಭಾವಿಸಬೇಡಿ ಖಂಡಿತ ತಪ್ಪು ಹಾಗೆ ಇನ್ನೊಂದು ವಿನಂತಿ ಸ್ನೇಹಿತರೆ ನನ್ನ ಚಾನಲ್ ನೋಡ್ತಿರುವ ನಿಮ್ಮೆಲ್ರಿಗೂ ಹೇಳ್ತೀನಿ ಒಂದು ಚಾನಲ್ನ ಫಾಲೋ ಮಾಡಿ ನಿಮಗೆ ಆಗ ಒಂದು ಹಾದಿ ಲೋಗಕ್ಕೆ ಒಂದು ನಿಮಗೆ ಸರಿಯಾದ ಒಂದು ಹಾದಿ ಲೋಗಕ್ಕೆ ಸರಿ ಹೋಗುತ್ತೆ ಇಲ್ಲ ನೀವೇ ಕನ್ಫ್ಯೂಸಲ್ ಆಗ್ತೀರಾ ಇಲ್ಲೂ ಕೇಳ್ತೀರಾ ಅಲ್ಲೂ ಕೇಳ್ತೀರಾ ಮತ್ತೊಂದು ಚಾನಲ್ ಹೋಗು ಕೇಳ್ತೀರಾ ಇದು ತಪ್ಪು ಮಾಡ್ತಾ ಮಾಡ್ತಾಯಿದ್ದೀರಾ ಇಷ್ಟ ಆದರೆ ಒಂದು ಚಾನಲ್ನಲ್ಲೇ ಫಾಲೋ ಮಾಡ್ತಾ ಹೋಗಿ ಒಬ್ಬರನ್ನೇ ಫಾಲೋ ಮಾಡಿ ಇದು ನನ್ನ ಕಳಾಕಳಿಯ ವಿನಂತಿ ಅಂತ ಅಂದ್ಕೊಳ್ಳಿ ನನ್ನ ಚಾನಲ್ನೇ ನೋಡಬೇಕು ಅಂತ ಹೇಳ್ತಿಲ್ಲ ಒಬ್ಬರು ಚಾನಲ್ನ ನೀವು ಫಾಲೋ ಮಾಡಿ ರಾಘವೇಂದ್ರ ಸ್ವಾಮಿ ಅನುಗ್ರಹಕ್ಕಾಗಿ ಎಲ್ಲರೂ ಕೂಡ ರಾಯರ ಭಕ್ತರು ರಾಯರ ಮಕ್ಕಳು ಅಂತಲೇ ಭಾವಿಸುವಂಥದ್ದು ಇಲ್ಲಿ ಮುಖ್ಯವಾಗಿ ಯಾವುದೇ ಆಡಂಬರ ಬೇಡ ಯಾವುದೇ ಪಾಂಡಿತ್ಯ ಬೇಡ ರಾಯರನ್ನು ಅನುಗ್ರಹಿಸಲು ರಾಯರು ನಮ್ಮ ಮೇಲೆ ಅನುಗ್ರಹ ಇಡಲು ಇದು ನಾನು ಹೇಳ್ತಿರುವುದು ಸತ್ಯ ನನ್ನ ಮನಸ್ಸಿನಿಂದ ಬಂದಿರುವಂಥದ್ದು ಇನ್ನು ಮಿಕ್ಕಿದ್ದು ರಾಯರ ಮೃತ್ತಿಕ ಪ್ರಸಾದದಿಂದ ಎಷ್ಟೋ ಜನಕ್ಕೆ ಮಹಿಮೆ ಆಗಿದೆ ಅದು ಸುಳ್ಳು ಅಂತ ಅನಿಸಿದ್ರೆ ನೀವೇ ಕಮೆಂಟ್ಗಳನ್ನ ಮಾಡಿ ಅಂತಲೂ ಕೂಡ ನಿಮ್ಮಲ್ಲಿ ನಾನು ವಿನಂತಿಸ್ತೀನಿ ಸಾಕ್ಷಾತ್ ರಾಯರ ಪ್ರತಿರೂಪವೇ ಮೃತಿಕಾ ಪ್ರಸಾದ ಇದು ನಿಮ್ಮೆಲ್ಲರ ಗಮನದಲ್ಲಿರಲಿ ಮೃತಿಕೆ ಬಂದ ಮೇಲೆ ಎಷ್ಟೊಂದು ಎಷ್ಟೊಂದು ಒಳ್ಳೆಯದಾಗಿದೆ ಅದು ನಮಗೆ ಮಾತ್ರ ಗೊತ್ತಿದೆ ಅದನ್ನು ಅನುಭವಿಸೋರ್ಗೆ ಮಾತ್ರ ಅದರ ಮಹಿಮೆ ರಾಯರ ಅನುಗ್ರಹ ಏನು ಅಂತಲೂ ಕೂಡ ಗೊತ್ತಿದೆ ಈ ಈ ಅಭಿಪ್ರಾಯಕ್ಕೆ ನೀವು ಏನು ಹೇಳ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ಸ್ಗಳನ್ನ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಪುಣ್ಯಾತ್ಮರು ಹೇಳಿರುವಂಥ ಮಾತನ್ನು ಕೇಳಿ ನೀವು ಏನ್ ಹೇಳ್ತೀರಾ ಅಂತಾನೂ ಕೂಡ ಹೇಳಿ ವಿಡಿಯೋ ಸಂಪೂರ್ಣವಾಗಿ ನೋಡಿ ರಾಯರು ಮಂತ್ರಾಲಯ ಅಷ್ಟೇ ಅಲ್ಲ ಅವರ ಮೃತ್ತಿಗೆಯನ್ನು ತಂದು ನಾವು ಪೂಜೆ ಮಾಡಿದರೆ ರಾಯರು ಮಾತಾಡ್ತಾರೆ ಅಲ್ವಾ ರಾಯರ ಮೃತ್ತಿಗೆ ಅಲ್ಲ ನೀವು ಸತ್ಯ ಹೇಳಬೇಕು ಅಂತಂದ್ರೆ ಅಲ್ಲಿ ಅರ್ಚಕರು ಹೇಳಿದ್ರು ಅವರ ಮನೆಯಲ್ಲಿ ಈ ಪಾತ್ರೆ ತೊಳೆಯುವವಳು ಮಣ್ಣು ತೆಗೆದಂತೆ ಅರ್ಚಕರು ಯಾವುದೋ ಒಂದು ಬೇಕು ಅಂತ ಮಣ್ಣು ಇಟ್ಟಿದ್ರಂತೆ ಅವಳು ತೊಳಿಲಿಕ್ಕೆ ಅಂತ ತೆಗೆದ್ರಂತೆ ಆಗ ಅರ್ಚಕರು ಹೇಳಿದ್ರಂತೆ ನೋಡು ರಾಯರ ಮೃತ್ಯಿಗೆ ನೀನು ತೆಗಿಬೇಡ ಅಂತ ಹೇಳಿದ್ರೆ ನಕ್ಕಲ್ಲ ತಮಾಷೆ ಮಾಡಿ ನಕ್ಕು ಬದ್ಲಂತೆ ತೆಗೆದ್ಲು ಪಾತ್ರ ತೊಳೆದ್ಲು ಅವಳು ಯಾಕಂದರೆ ಅವಳದ್ದು ಕಲ್ಪನೆ ಏನು ಅಂದರೆ ರಾಯರ ಇಲ್ಲಿ ಇಲ್ಲೆಲ್ಲಿ ಆದರೂ ಇಡ್ತಾರ ನಮಗೆ ಬಡ್ರ ಆಚಾರ ಸುಳ್ಳು ಹೇಳಿದ್ದಾರೆ ಅಂತ ರಾತ್ರಿ ಮಲಗಿದ್ರೆ ಅವಳಿಗೆ ನೋವು 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 ಯಾರೋ ಬಂದು ಹೊಡಿತಾರೆ ಅಂತೆ ಸರಿ ಹೊಡೆದ್ರಂತೆ ಅವಳು ಅಳ್ತಾ ಇದ್ದಾಳೆ ಮನೆಯಲ್ಲೆಲ್ಲ ಕೇಳೋದು ಏನಮ್ಮ ಅಳ್ತಿ ಅಯ್ಯೋ ಹೊಡಿತಾರೆ ಬಡಿತಾರೆ ಯಾರು ಹೊಡಿತಾರೆ ಯಾರೋ ಕಾಯಿ ಬಟ್ಟೆ ತೊಟ್ಟವರು ಹೊಡಿತಾ ಇದ್ದಾರೆ ಯಾರಮ್ಮ ಕಾಯಿ ಬಟ್ಟೆಯವರು ಯಾರು ಇಲ್ಲ ಇಲ್ಲಿ ಇಲ್ಲ ರಾಯರೇ ನನಗೆ ಹೊಡಿತಾ ಇದ್ದಾರೆ ಅಂತ ಬೆಳಿಗ್ಗೆ ಓಡಿ ಬಂದು ಅರ್ಚಕರ ಹತ್ರ ಹೇಳಿದ್ಲಂತೆ ಅಂತ ಏನ್ರೀ ರಾಯರು ಬಂದು ನನಗೆ ಹೊಡೆದ್ರು ಏನು ಹೇಳಿ ಅಂತ ಅವ್ರು ಹೇಳಿದ್ರು ಯಾಕೆ ಹೊಡೆದ್ರಮ್ಮ ನನಗೆ ಗೊತ್ತಿಲ್ಲ ಹೇಳು ರೀ ನಾನು ತಪ್ಪು ಮಾಡಿದೆ ಏನು ತಪ್ಪು ಮಾಡಿದೆ ಏನಿಲ್ಲ ಆ ಮೃತ್ತಿಗೆ ನೀವು ರಾಯರದು ಅಂತ ಹೇಳಿದ್ರಿ ನಾನು ನೀವು ಸುಳ್ಳು ಹೇಳಿದಿರಿ ಖಂಡಿತ ಅಂತ ತಿಳ್ಕೊಂಡು ನಾನು ಪಾತ್ರೆ ತೊಳಿಲಿಕ್ಕೆ ಉಪಯೋಗ ಮಾಡಿದೆ ನನ್ನ ಮೇಯ್ ನೋಡಿ ಎಲ್ಲ ಕೆಂಪಾಗಿದೆ ನಾನು ಮೃತ್ತಿಗೆಯಿಂದ ಆ ಪಾತ್ರೆ ಕೆಂಪು ಮಾಡ್ಲಿಕ್ಕೆ ಅಂತ ಹೊರಟ್ರೆ ರಾಯರು ಬಂದು ಹೊಡೆದು ಕೆಂಪು ಮಾಡಿಬಿಟ್ಟಿದ್ದಾರೆ ಏನು ಮಾಡಬೇಕು ಹೇಳಿ ಅಂತ ಅವ್ರು ಕಣ್ಣೀರು ಹಾಕಿದ್ರಂತೆ ನೋಡು ರಾಯರಿಗೆ ಹೋಗಿ ನಮಸ್ಕಾರ ಮಾಡು ತಪ್ಪಾಯಿತು ಅಂತ ಹೇಳು ಇನ್ನು ಮುಂದೆ ನಾನು ಹೀಗೆ ಮಾಡುವುದಿಲ್ಲ ಅಂತ ಅಂತ ಕಳಿಸಿದ್ರಂತೆ ಅವರು ಕಣ್ಣೀರು ಹಾಕಿ ಹೇಳ್ತಾರೆ ರಾಯರ ವೃಂದಾವನ ಅಲ್ಲ ರಾಯರ ಮೂಲ ಮೃತ್ತಿಗೆ ಅಲ್ಲ ರಾಯರ ಮೃತ್ತಿಗೆ ಅಲ್ಲ ಒಂದು ಮೃತ್ತಿಗೆಗೆ ರಾಯರು ಅಂತ ಹೇಳಿದ್ರೆ ರಾಯರು ಬಂದು ಅಲ್ಲಿ ನಿಲ್ತಾರೆ ಅಂತ ಕಣ್ಣೀರು ಕಣ್ಣೀರಾಕೆ ಅದನ್ನು ತನ್ನ ಅನುಭವವನ್ನು ಹೇಳ್ತಾರೆ ನಮಗೆ ಹಾಗೆ ರಾಯರ ಹೆಸರು ಹೇಳಿದ್ರೆ ಆ ಮೃತ್ತಿಗೆಯಲ್ಲಿ ರಾಯರ ಸನ್ನಿಧಾನ ಇರುವಾಗ ಅವರ ದೇಹ ಅದು ಅಮಲಾತ್ಮನ ಮಲಭರಿತವಾದ ದೇಹ ಅವರದ್ದು ಅಲ್ಲ ಶುದ್ಧವಾದಂತಹ ದೇಹ ಅಮಲ ಆತ್ಮರು ಹಾಗೆ ನಾವು ಅನುಸಂಧಾನ ಮಾಡಬೇಕು ವೈರಾಗ್ಯ ಅಂದ್ರೆ